ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಮಸ್ತ್ ಇದ್ದಾರೆ ಅಂತ ಅಂದ್ಕೊಂಡೀನಿ. ವಿಶ್ವ ಹ್ಯಾಪಿ ದಸರಾ ರೀ, ಆಮೇಲೆ ನವರಾತ್ರಿ, ಮಾನಮ್ಮಿ ಎಲ್ಲ ವಿಶ್ ಮಾಡತ್ತೀವಿ. ಈಗ ಹಂಗೆ ಇಲ್ಲೇ ಯಾವ ಥರ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀವಿ. ಇವತ್ತಿನ ಡೇ ಹೆಂಗಿರ್ತೈತಿ ಅಂತಲೂ ತೋರಿಸ್ತೀನಿ. ಇಲ್ಲಂತೂ ನೋಡ್ರಿ, 3 ದಿನದಿಂದ ಭಯಂಕರ ಮಳೆ ಆಗ್ಬಿಟ್ಟೈತಿ. ಅಂತದ್ರಾಗನ ಈಗ 9ನೇ ದಿನದ ಹೊಂಟೇವಿ. ಈಗ ಬನ್ನಿ ಗಿಡ ಪೂಜೆ ಮಾಡೋಣ, ಯಾಕಂದ್ರೆ ಲಾಸ್ಟ್ ದಿನ ಬನ್ನಿ ಗಿಡ ಇರ್ತೈತ್ರಿ. 9 ದಿವಸಕ್ಕೆ ಬನ್ನಿ ಗಿಡ ಪೂಜೆ ಮಾಡೋಣ. ಅಮ್ಮ ಮತ್ತು ಅಪ್ಪಾಜಿ ಎಲ್ಲರೂ ಸೇರಿ ಹೊಂಟೀವಿ, 4 ಜನ ಸೇರಿ ಬಂದೀವಿ. ಈಗೆಲ್ಲ ಪೂಜೆ ಹೆಂಗೆಂಗೆ ಮಾಡೋದು ಏನೇನು ಅಂತ ಹೇಳಿ ತೋರಿಸ್ತೀನಿ. ಫಸ್ಟಿಗೆ ಪೂಜೆ ಮಾಡ್ಕೊಂಬಿಡೋಣ. ನೀರು ಮತ್ತು ವಿಭೂತಿ, ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ಕೊಂಡು ಅಮ್ಮನೂ ಲಾಸ್ಟ್ ದಿನ ಬಂದು ಈಗ ಮಾಡತ್ತಾರ್ರಿ ಅವರು. ಇದೆಲ್ಲ ಮಾಡಿದ್ಮೇಲೆ ಸೀರೆ ಉಡಿಸೋದು ಮತ್ತು ಮಾಲೆ ಹಾಕೋದು, ಆಮೇಲೆ ಬನ್ನಿ ಎಲ್ಲ ತೊಗೊಳ್ಳೋದು ಅದೆಲ್ಲ ಇರ್ತೈತಿ. ನಮ್ಮ ಸೈಡ್ ವಿಶೇಷ ಅಂತಂದ್ರೆ ಬನ್ನಿ ದೇವಿ ಅಂತ ಹೇಳಿ ಬನ್ನಿಗೆ ಭಾಳ ಮಹತ್ವ ಕೊಡ್ತಾರೆ ಮಹಾನವಮಿ ದಿವಸ. ನನಗೆ ಗೊತ್ತಿರೋ ಪ್ರಕಾರ ಮಹಾನವಮಿ ಹೆಂಗೆ ನಡೀತೈತಿ ಅಂತ ಹೇಳಿ ಶಾರ್ಟ್ ನಂಗೆ ಹೇಳ್ತೀನಿ. 9 ದಿನ ಮಹಾನವಮಿ ಮಾಡ್ತಾರೆ ರೀ, ಆಮೇಲೆ 10ನೇ ದಿವಸಕ್ಕೆ ಇಲ್ಲೇ ಬನ್ನಿ ಕೊಡೋದು ಆ ಥರ ಮಾಡ್ತಾರೆ. 9 ದಿವಸ ಏನೇನು ಮಾಡ್ತಾರೆ ಅಂತಂದರೆ, ಅದು 9 ದಿವಸ ಮಾರ್ನಿಂಗ್ ನಮ್ಮ ಮನೆಯೊಳಗೆ ಯಾವ ಥರ ಐತೆ ಅದನ್ನು ಹೇಳತ್ತೀನಿ. ಮಾರ್ನಿಂಗ್ 6 ಗಂಟೆ ಮುಂಚೆನೇ ಹೋಗಿ ಬನ್ನಿ ಗಿಡಕ್ಕೆಲ್ಲ ಪೂಜೆ ಮಾಡ್ಕೊಂಡು ಬರೋದು, ಆಮೇಲೆ ಲಾಸ್ಟ್ ಎಂಡಿಗೆ ಈ ಥರ ಎಲ್ಲ ಪೂಜೆ ಮಾಡೋದು ಇರ್ತೈತಿ. ಈಗೇನು ನೋಡತ್ತಿರಲ್ಲ ಆ ಥರ. ಈಗ 9 ದಿವಸ ಏನೇನು ಮಾಡ್ತೀವಿ ಅಂದ್ರೆ ಅದೇ ಹೇಳಿನಲ್ಲ ರೀ, ಬನ್ನಿ ಗಿಡಕ್ಕೆ ಬರೋದು. ರಾತ್ರಿ ಎಲ್ಲ ಗಟ್ಟ ಹಾಕಿರ್ತೇವೆ ರೀ ನಾವು, ಅದೆಲ್ಲ ಪೂಜಾದ್ದೆಲ್ಲ ಅದನ್ನು ತೋರಿಸ್ಬೇಕಂತ ಅಂದ್ಕೊಂಡೆ, ತೋರ್ಸೋಕ್ಕಾಗಲಿಲ್ಲ ಯಾಕಂದ್ರೆ ಮಡಿ ಭಾಳ ಮಾಡಬೇಕು ಅಂತ ಹೇಳಿ ಅದನ್ನು ತೊಗೊಳಕ್ಕೂ ಆಗಲಿಲ್ಲ. 9 ದಿವಸ ಬನ್ನಿ ಗಿಡಕ್ಕೆ ಹೋಗಿದ್ದಂತರೂ ನೀವು ಶಾರ್ಟ್ಸ್ ಎಲ್ಲ ನೋಡಿರ್ತೀರಿ ಅಂತ ಹೇಳಿ ಅಂದ್ಕೊಂಡೀನಿ. ಈಗೆಲ್ಲ ಪೂಜೆ ಮಾಡಿ ದೀಪ ಹಚ್ಚಾತೀವಿ. ನಿಂಬೆ ಹಣ್ಣಿನೊಳಗೆ ದೀಪ ಹಚ್ಚಾತೀನಿ ರೀ, ಯಾಕಂದ್ರೆ ನೆಗೆಟಿವಿಟಿ ಎಲ್ಲ ಹೋಗಲಿ ಅಂತ ಹೇಳಿ. ಹಂಗೆ ನವರಾತ್ರಿ ಅಂತಂದ್ರೆ ರಾತ್ರಿನ ಪೂಜೆ ಮಾಡ್ತಿದ್ದೆ ರೀ, ಮಾರ್ನಿಂಗ್ ಅಷ್ಟೇ ಬನ್ನಿ ಗಿಡಕ್ಕೆ ಹೋಗಿ ಬರ್ತಿದ್ದೆ. ಅದನ್ನ ಈಗ ರಾತ್ರಿ ಏನೇನು ಪೂಜೆ ಮಾಡ್ತಿದ್ದೆ ಅಂತಂದ್ರೆ ದೀಪ ಅಂತೂ ಕಾಯೋದಂತರೂ ಕಂಟಿನ್ಯೂ ಇರ್ತಿತ್ತು. 9 ದಿವಸೂ ದೀಪ ಭಾರಿ ಮಸ್ತ್ ಉರಿತ್ರಿ, ದೇವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರ್ತೈತಿ ಅಂತ ಹೇಳಿ ಅಂದ್ಕೊತೀನಿ. ಹಂಗೆ ನಮ್ಮ ಫ್ಯಾಮ್ಲಿ ಮೇಲೂ ಎಲ್ಲ ನಮ್ಮ ಜೊತೆ ಇರೋರು, ನನ್ನ ಜೊತೆ ಇದ್ದವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಬಯಸ್ತೀನಿ. ಹಂಗೆ ನಮ್ಮ ಸಬ್ಸ್ಕ್ರೈಬರ್ಗೂ ಒಳ್ಳೇದಾಗಲಿ, ಈ ವಿಡಿಯೋ ಯಾರ್ಯಾರು ನೋಡತ್ತೀರಿ ಎಲ್ಲರಿಗೂ ಒಳ್ಳೇದಾಗಲಿ, ಹಂಗೆ ಅದನ್ನು ಬೇಡ್ಕೋತೀನಿ. ಈಗ ನೆಕ್ಸ್ಟ್ ಎಲ್ಲರಿಗೂ ಉಡಿ ತುಂಬನ್ ರೀ, 5 ಜನ 35 ಕುಂತಾರಲ್ಲಿ ಅವ್ರಿಗೂ ಉಡಿ ತುಂಬನು. ಈಗ ಉಡಿ ತುಂಬಿಕೊಂಡು ನೆಕ್ಸ್ಟ್, ಯಾಕಂದ್ರೆ ಇವ್ರ ಅಮ್ಮಾರ ಅಲ್ಲೇ ಪೂಜೆ ಮಾಡೋದು ಅದೆಲ್ಲ ಮಾಡ್ತಾರೆ ರೀ, ಸೊ ಅದಕ್ಕೆ ಅವರಿಗೆ ಸಪ್ರೇಟಾಗಿ ಸೀರೆ ತೊಗೊಂಬಂದಿದ್ದೆ ಅವ್ರಿಗೊಬ್ಬರಿಗೆ, ಅದನ್ನು ಕೊಟ್ಬಿಡೋನು. ಈಗ ಎಲ್ಲ ಪೂಜೆ ಮಾಡ್ತೀವಿ ನೋಡ್ರಿ, ಈ ಥರ ಎಲ್ಲ ಪೂಜೆ ಮಾಡಿಕೊಂಡು ಈಗ ನಮಗೂ ಉಡಿ ತುಂಬಿದ್ರು ಮತ್ತು ಅಮ್ಮಗೂ ಉಡಿ ತುಂಬಿದ್ರು. ಈಗ ಮುಂದೆ ಅಲ್ಲಿ ಟೆಂಪಲಿಗೆ ಹೋಗೋಣ, ಟೆಂಪಲಿಗೆ ಹೋಗಿ ಗಾಡಿ ಎಲ್ಲ ಪೂಜೆ ಮಾಡ್ಕೊಳ್ಳೋಣ, ಯಾಕಂದ್ರೆ ಇವತ್ತು ಆಯುಧ ಪೂಜೆ ಎಲ್ಲ ಮಾಡಬೇಕ್ರಿ, ಸೊ ಅದಕ್ಕೆ ಅದನ್ನೆಲ್ಲ ಮಾಡತ್ತಾರ, ಗಾಡಿ ಪೂಜೆ ಮಾಡತ್ತಾರ. ಗಾಡಿ ಪೂಜೆ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಇವತ್ತು ಯಾವ್ದಾರ ದೇವಿ ನೋಡಬೇಕು ಅಂತ ಹೇಳಿ ಅಂದ್ಕೊಳತ್ತಿದ್ದೆ, ಸೊ ಅದಕ್ಕೆ ನೋಡೋಣ್ರಿ ಆಗತ್ತೆ ಏನಿಲ್ಲ ಅಂತ ಹೇಳಿ ಗೊತ್ತಿರಲಿಲ್ಲ. ಓಕೆ ಓ ಏನಿಲ್ಲೋ ಅಂತ ಹೇಳಿ ಹೋಗುನ್ ಅಂತ ಅನ್ನತ್ತಿದ್ದೆ ನಾನು. ಈಗ ನೋಡ್ರಿ ಟೆಂಪಲಿಗೆ ಬಂದ್ವಿ ಇಲ್ಲಿ, ಯಾಕಂದ್ರೆ ಡೈಲಿ ಅಲ್ಲೇ ಬನ್ನಿ ಗಿಡಕ್ಕೆ ಹೋಗೋದು, ಇಲ್ಲಿ ಟೆಂಪಲ್ ವಿಸಿಟ್ ಮಾಡೋದಂತೂ ಕಂಟಿನ್ಯೂ ಇತ್ತು. ಆಮೇಲೆ ನಾನಂತರೂ ಗಣೇಶನ್ ನೋಡಿದ್ರೆ 5 ಊಟ ಬಸ್ಸಿ ಅಂತರೂ ತೆಗಿಯೋದ್ರಿ, ಯಾಕಂತಂದ್ರೆ ನಾನು ಬೆಂಗ್ಳೂರಿಗೆ ಹೋದಾಗ ಅಲ್ಲೇ ನನಗೆ ಹಂಗೆ ರೂಢಿ ಆಗಿಬಿಡ್ತು. ಗಣಪತಿ ನೋಡಿದ್ನಿ ಅಂದರೆ ಎಲ್ಲರ 1 ಊಟ ಬಸ್ಸಿ ಅಂತರೂ ತೆಗ್ದು ತೆಗಿತೀನಿ ನಾ ಇದು. ಸೊ ಇನ್ನು ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗುನು. ಈಗ ಪೂಜೆ ಮುಗಿಸ್ಕೊಂಡು ಮನೆ ಕಡೆ ಹೊಂಟೀವಿ.
ಈಗ ನೆಕ್ಸ್ಟ್ ಇವತ್ತು ಯಾವ ದೇವಿ ನೋಡ್ಬೇಕು ಅಂತ ಹೇಳಿ ಅನ್ಕೊಂಡೇವಿ. ಇವತ್ತು ದೇವಿನ ಯಾವ್ದಾರು ದೇವಿ ನೋಡೋಣ ಅಂತ ಹೇಳಿ ಅನ್ಕೊಂಡೇವಿ. ಇವ್ರು ಕರ್ಕೊಂಡು ಹೋದ್ರೆ ಹೋಗ್ತೀವಿ, ಇಲ್ಲ ಅಂದ್ರೆ ನೋಡ್ಬೇಕು. ಅಂಗಡಿದೊಂದು ಪೂಜಾ ಒಂದು ಐತಿ, ಅದೊಂದು ಪೂಜಾ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಪ್ಲಾನ್ ಇಟ್ಕೊಂಡಿದ್ವಿ. ಎಲ್ಲ ಹೋಗ್ತೀವಿ ಏನೇನು ಅಂತ ಹೇಳಿ ತೋರಿಸ್ತೀವಿ. ಏನಾದ್ರು ಹೇಳ್ರಿ ಡಿಫ್ರೆಂಟ್ ಆಗಿ. ಹಳ್ಳ ನೋಡ್ರಿ, ಹಳ್ಳ ನೋಡಕ್ ಬಂದ್ರಿ ನೋಡ್ರಿ ನೋಡ್ರಿ ಹಳ್ಳ ಅಂತೂ ಯಾ ನಮ್ಮನೆ ಬಂದೈತಿ ಫುಲ್. ಆ ಕಡೆಯಿಂದ ಅಂತೂ ಅಲ್ಲೆಲ್ಲ ಹೊಲ ಎಲ್ಲ ಫುಲ್ ಮುಳುಗ್ ಬಿಟ್ಟಾವ. ಈ ಕಡೆ ನೋಡ್ರಿ ಇಲ್ಲಿ ಹಳ್ಳ ಎಷ್ಟು ಬಂದೈತಿ, ಇದಕ್ಕಿನ ಬರ್ತದ್ರಿಪ್ಪ ನನಗಂತೂ. ಈಗ ನಮ್ಮ ಮನೆದವ್ರು ಹೋಗೋಣ ಅಂತ ಹೇಳಿ ಹೊಂಟೇವಿ. ಈಗ ರೆಡಿಯಾಗಿ ಒಂದು ಸ್ವಲ್ಪ ಲೇಟ್ ಆಗಿ ನೋಡ್ರಿ ಹಳ್ಳ ಎಷ್ಟು ಇದ್ ನೋಡ್ರಿ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡಿಂದ ಅಂಗಡಿ. ಸೊ ನರ್ಗುನ್ ಹೋಗುರೋನಾಗ ಐತಿ, ನರ್ಗುನ್ ನಿಯರ್ ಐತಿ. ಬಾರಿ ಮಸ್ತ್ ಎಲ್ಲ ಸಿಗ್ತೈತಿ, ಅಂದ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ನಮಗಂತೂ ಪರ್ಸ್ನಲಿ ಇಷ್ಟ ಆಗೈತಿ. ಸೊ ಅದಕ್ಕೆ ಸಜೆಷನ್ ಮಾಡತ್ತೀನಿ, ಫಿಂಗರ್ ಚಿಪ್ಸ್ ಮತ್ತು ಸ್ಯಾಂಡ್ವಿಚ್ ತೊಗೊಳತ್ತೀವಿ. ನ್ಯಾಚುರಲ್ ಡಿಲೈಟ್ಸ್ ನೋಡ್ರಿ. ಈಗ ಎಲ್ಲಿ ಬಂದೀವಿ ಅಂತಂದ್ರೆ ಪುಣ್ಯಕ್ಷೇತ್ರ ಅಂದ್ರೆ ಶಕ್ತಿ ಕ್ಷೇತ್ರವಾದ ಕಾಳಿಕಾ ದೇವಿ ನೋಡ್ರಿ. ಈಗ ಜಸ್ಟ್ ನೋಡ್ರಿ ಸಿರಸಂಗಿ ಮಾರಿಕಾ ಮೇಡಮ್ ಮಕ್ಕ ಐತ್ ನೋಡ್ರಿ ಅಮ್ಮ ಕಾಳಿಕಾ ದೇವಿ ಊಟ ಮಾಡತ್ತಾರ ಕಾಳಮ್ಮಗುನೇ ಕಾಳಿಕಾ ದೇವಿ. ಬಟ್ ಇಲ್ಲೆಲ್ಲ ಕ್ಯಾಮ್ರಾ ಗಿಮ್ರಾ ಎಲ್ಲ ಅಲೋ ಇಲ್ಲ. ಸೊ ಆದ್ರೂ ಎಷ್ಟು ಇಲ್ಲಿ ಹಿಂಗ್ ಬರ್ತದೆ ಬರ್ರಿ ಇಲ್ಲ ಐತಿ ಪ್ರಯತ್ನ ಪಡ್ತೀನಿ ಅಲ್ಲಿ ತೊಳ್ಕೊಳ್ಳೋದು ಯಾಕಂದ್ರೆ ಹೇಳಿ ತೊಳಿತಾರ ಅಲ್ಲಿ ಒಂದು ನಿಯರ್ ಆಕೈತ್ರಿ. ಸೊ ಅದಕ್ಕೆ ನಾವು ಇಲ್ಲಿ ಬಂದ್ವಿ. ಯಾವ್ದಾರ ಇವತ್ತು ಹಿಂಗಾದ್ರೂ ದೇವಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಸಿರಸಂಗಿ ಬಂದಿವಿ ನೋಡ್ರಿ. ಅಲ್ಲೆಲ್ಲ ಕಾಯಿ ಕಟ್ಟ್ಯಾರ, ಆಮೇಲೆ ಇಲ್ಲೆಲ್ಲ ಏನಾದ್ರು ಅಭಿಷೇಕ ಅಭಿಷೇಕ ಆ ಥರ ಇದ್ರೆ ಅಂತಂದ್ರೆ ಇಲ್ಲೇ ದೇವಸ್ಥಾನ ನೋಡ್ರಿ ಇಲ್ಲೇ ಕಾಯಿ ಕಟ್ಟ್ಯಾರ. ಈಗ ದರ್ಶನ ಮಾಡೋಣ ಅಂತ ಹೇಳಿ ನೋಡ್ರಿ ದೇವಿ ಇಲ್ಲಿ ಕುಂದಿರ್ಸ್ಯಾರ. ಅಂದ್ರೆ ಒಳಗಿನ ದೇವಿ ಬೇರೆ, ಇಲ್ಲಿ ಹೊರಗೆ ಯಾವಾಗಲೂ ಇಲ್ಲೊಂದು ದೇವಿ ಇದ್ದೇ ಇರ್ತಾಳೆ. ಹಂಗೆ ಈಗ ದೇವಿ ಹೋಗೋಣ ಅಂಥೇಳಿ ಎಲ್ಲಿ ರಶ್ ಇರ್ತೈತನ ಅಂತ ನಾವು ಅಂದ್ಕೊಂಡಿದ್ವಿ. ಅಷ್ಟೇನು ರಶ್ ಇರಲಿಲ್ಲ ರೀ, ಆಲ್ರೆಡಿ ಎಲ್ಲ ಮಂದಿ ಕಡಿಮೆ ಆಗಿದ್ರು. ಎಲ್ಲೈತ್ರಿ ಇಷ್ಟ ಐತೆ ಆದ್ರೆ ಭಾಳ ಇಲ್ಲ. ಇದ ತೊಟ್ಲಿ ಇರ್ಬೇಕ್ರಿ. ನೋಡ್ರಿ ಈಗ ದೇವಸ್ಥಾನದೊಳಗೆ ಹೋಗೋನು, ಬಟ್ ಅಲ್ಲಿ ಅಲೋ ಇತ್ತು ಅಂತಂದ್ರೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ ಅನ್ನತ್ತಿದ್ರು. ಸೊ ಇತ್ತು ಅಂತಂದ್ರೆ ನಿಮ್ಗೆ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ಇಲ್ಲ ಅಂತಂದ್ರೆ ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಏನು ಮೇನ್ ಅಂತಂದ್ರೆ ಈಗ ಸೌದತ್ತಿಗೆ ಬಂದಿರ್ತೀರಿ, ಸೌದತ್ತಿಯಿಂದ ಬರೀ 25 ಕಿಲೋಮೀಟ್ರ್. ಸೌದತ್ತಿಗೆ ಏನಾರು ಬಂದ್ರಿ ಅಂತಂದ್ರೆ ಈ ಶಕ್ತಿ ದೇವ್ರಿಗೂ ನೀವು ವಿಸಿಟ್ ಮಾಡಿರಿ ಕಾಳಿಕಾ ದೇವಿಗೆ. ಈಗೇನಲ್ಲಿ ಹೋತಲ್ರಿ ದೇವಿ ಹಂಗೆ ಇರ್ತಾಳೆ ಒಳಗೆ,
ಬಟ್ ಭಾರಿ ವಿಜೃಂಭಿಸ್ತಿರ್ತಾಳೆ ರೀ, ಫುಲ್ ಮೈ ಎಲ್ಲ ರೋಮಾಂಚನ ಆಕೈತಿ. ಅದು ನೋಡಿದವ್ರಿಗೇನ ಫೀಲ್ ಆಕೈತಿ, ಯಾಕಂತಂದ್ರೆ ಆ ದೇವಿ ನೋಡಾಕನ ಅಷ್ಟು ಖುಷಿ ಅನ್ನಿಸ್ತೈತಿ. ಯಾಕಂತಂದ್ರೆ ನನಗೆ ದೇವಿ ಅಂದ್ರೆ ಭಾಳ ಇಷ್ಟ ರೀ. ಅದು ಯಾಕೋ ಏನೋ ಗೊತ್ತಿಲ್ಲ. ಈಗ ಅಂತಲ್ಲ, ಸಣ್ಣಕ್ಕಿದ್ದಾಗಿಂದನೂ ನಮ್ಮ ಮನ್ಯಾಗ ನಮ್ಮ ಅಜ್ಜ ಅದೆಲ್ಲ ಮಾನಮ್ಮಿ ಅಂದ್ರೆ ದೊಡ್ಡದು ಸೆಲೆಬ್ರೇಟ್ ಮಾಡ್ಕೊಂಬರ್ತಿದ್ರೆ, ಸೊ ಅದರಿಂದ ಇರ್ಬೋದು ಅಂತೇಳಿ ಅಂದ್ಕೊಂಡಿರ್ಬೋದು. ಯಾಕೆ ನಮ್ಮ ಮನ್ಯಾಗ ಅಷ್ಟು ಇದು ಅಂತಂದ್ರೆ, ನಾವು ಅಷ್ಟು ದೀಪಾವಳಿ ಆತ ಈಗ ಶ್ರಾವಣ ಆತ ಅಷ್ಟು ಮಾಡ್ತಿರ್ಲಿಲ್ಲ. ಮಾನಮ್ಮಿ ಭಾಳ ಕಟ್ಟ ಕಟ್ಟ ಮಾಡ್ತಿದ್ರು ಅಂದ್ರೆ, ಭಾಳ ಸ್ಟ್ರಿಕ್ಟಾಗಿ ಮಾಡ್ತಿದ್ರು. ಸೊ ಆ ಥರ ಭಾಳ ಈ ಕಡೆ ನಡೆಸ್ತಾರೆ ರೀ. ಸೊ ಅದಕ್ಕೆ ಅಂದ್ರೆ ನಮ್ಮ ಮನ್ಯಾಗ ಭಾಳ ನಡೀತೈತಿ ಮಾನಮ್ಮಿದು ಮಟ್ಟ. ಅಷ್ಟ ಅಂತ್ರಿ ವಿಡಿಯೋ ಮತ್ತು ಇದು ಮಾಡಂಗಿಲ್ಲ, ವಿಶೇಷ ಇದೆ ಅಂತ ಕೊಟ್ಟಾರ. ಹಂಗೆ ದೇವಿದ ಫೋಟೋ ಹಾಕ್ಬಿಡ್ತೀನಿ ನೋಡ್ಕೊರಿ. ಇಲ್ಲಿ ಟೆಂಪಲ್ ಐತೇನ್ರಿ ಇಲ್ಲೂ? ಇರೋ ನಾನು ಅನ್ಸುತ್ತೆ ಇಲ್ಲೇ ಐತ್ರಿ, ಬಟ್ ಕಾಣಂಗಿಲ್ಲ ಮೊಬೈಲ್ ನೋಡ್ರಿ. ಇಲ್ಲೆಲ್ಲ ಅಲೋ ಇಲ್ಲ ಅಂತ ಹಾಕ್ಯಾರ ನೋಡ್ರಿ. ಈಗ ಊಟಕ್ಕೆ ವೇಟ್ ಮಾಡ್ಕೊಂಡು ಕುಂತಾರೆ ಇಷ್ಟು ಜನ ಅವ್ರ ಜೊತೆ. ನೋಡ್ರಿ ನಾವು ಬರೋಕನ ಖಾಲಿ ಆಗಿಬಿಟ್ಟಿತ್ತು, ಮತ್ತು ಮಾಡಕ್ಕೆ ಇಟ್ಟಿದ್ರ ರೈಸ್ ಅಂತ ಹೇಳಿದ್ರೆ, ಒಂದು ಪುಣ್ಯಕ್ಷೇತ್ರದೊಳಗೆ ಪ್ರಸಾದ ಸಿಗೋದಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು. ಸೊ ಅದಕ್ಕೆ ಇಷ್ಟೊತ್ತನ ಆದರೂ ವೇಟ್ ಮಾಡಿ ನಿಂತ ಈಗ ಇದು ಮಾಡತ್ತೀವಿ. ನೋಡ್ರಿ ಖಾಲಿ ತಮ್ಮಂದು ಫೋಟೋ ಇಟ್ಟಾರ ನೋಡ್ರಿ. ಪ್ರಸಾದ ಈಗ ಊಟ ಮಾಡತ್ತೀವಿ. ಪ್ರಸಾದ ಸಿಕ್ತಾ ಅಂತೂ ಇಂತು ಪ್ರಸಾದ ಸಿಕ್ತನ್ರಿ. ಅಪ್ಪಾಜ ಮಲ್ಕೊಂತಾರ್ರಿ, ನಾವೀಗ ನೋಡ್ತೀವಿ. ಹಿಂಗೆ ತಿನ್ಬೇಕು ನೋಡ್ರಿ, ಒಂದು ಇಟ್ಟು ಏನೂ ಬಿಡಬಾರ್ದು ಮಸ್ತಂಗ. ಇವ್ರು ಇನ್ನೊಂದು ಸರಿ ಹೋಗ್ಬೇಕಾ ಬೇಡ ಅಂತೇಳಿ ನೋಡ್ಕೊಂಡು ಕುಂತಾರ. ಅಷ್ಟೇ ಐತಲ್ಲೇ ಈಗ ಅಲ್ಲಿ ಮಕ್ಕಳಮ್ಮನ ಇದು ಕಾಳಮ್ಮನ ಹೊಡ್ಕೊಂಡು ಈಗ ಗೊಡ್ಚಿಗೆ ಬಂದೀವಿ. ಇಷ್ಟು ದಿನ ಆದರೂ ಗೊಡ್ಚಿಗೆ ಎಷ್ಟು ಸರಿ ಬಂದರೂ ವಿಡಿಯೋ ಮಾಡಿಲ್ಲ, ಈ ಫಸ್ಟ್ ಟೈಮ್ ವಿಡಿಯೋ ಮಾಡತ್ತೀನಿ. ನಮ್ಮ ಮನೆಯವ್ರು ನೋಡ್ರಿ ನೋಡ್ರಿ ಈಗ ವೀರಭದ್ರೇಶ್ವರ ಗೊಡ್ಚಿ ಈರಣ್ಣಂದ ಒಂದು ಸ್ವಲ್ಪ ರ್ಯಾಂಡಮ್ ಆಗಿ ನನಗೆ ಗೊತ್ತಿರೋ ನನ್ನ ನಾಲೆಜ್ ಪ್ರಕಾರ ಎಷ್ಟು ಗೊತ್ತೈತಿ ಅದನ್ನು ಹೇಳ್ತೀನಿ. ಇದು ಉತ್ತರ ಕರ್ನಾಟಕ ಧರ್ಮಸ್ಥಳ ಅಂಥೇಳಿ ಅಂತಾರ. ಇದು ನೋಡ್ರಿ ಜಾತ್ರೆ ವರ್ಷಕ್ಕೊಂದ ಸರಿ ನಡೀತೈತಿ, ಅದು ಅಕ್ಟೋಬರ್ ನವಂಬರ್ ಒಳಗೆ ಇರ್ತೈತಿ. ಇಲ್ಲಿ ಒಂದು ಟೆಂಪಲ್ ಇಲ್ಲ, ಎರಡು ಟೆಂಪಲ್ ಐತಿ. ಒಂದು ವೀರಭದ್ರೇಶ್ವರಂದು, ಒಂದು ಭದ್ರಕಾಳಿದು. ಇನ್ನೊಂದು ಮಾಡಿ ಹೇಳ್ಬೇಕಂದ್ರೆ ಇದು ಬೆಳಗಾವಿ ಡಿಸ್ಟಿಕ್ ರಾಮದುರ್ಗ ತಾಲೂಕು ಗೊಡಚಿರಿ ಗ್ರಾಮ. ಅಲ್ಲೇ ರಾಮದುರ್ಗ ನಿಯರ್ ಆಕೈತಿ, ರಾಮದುರ್ಗಿಂದ ಒಂದು 15 ಕಿಲೋಮೀಟ್ರನ್ನ ಇರಬೇಕಷ್ಟೆ, ಭಾಳೇನು ದೂರಿಲ್ಲ. ನಮಗೆ ಅಂತಂದ್ರೆ ಒಂದು 60-50 ಕಿಲೋಮೀಟ್ರ್ ಆಗ್ತಿದ್ದಿತ್ತು ರೀ ನವಲ್ಗುಂಟು ಗೊಡ್ಚಿ. ನೋಡ್ರಿ ಅಲ್ಲೊಂದು ಟೆಂಪಲ್ಲ, ಇಲ್ಲೊಂದು ಟೆಂಪಲ್ಲ, ಎರಡ ಟೆಂಪಲ್ ಇರೋದಿಲ್ಲ. ನನಗಂತೂ ಎಷ್ಟು ಗೊತ್ತಿತ್ತು ಅಷ್ಟು ಹೇಳೇನು ರೀ. ಇಲ್ಲಿ ಒಳಗೆ ಅಲೋ ಮಾಡಂಗಿಲ್ಲ, ಸೊ ಹಂಗೆ ಒಂದು ಸ್ವಲ್ಪ ನಿಮ್ಗೆ ತೋರಿಸೂನು ಅಂತ ಹೇಳಿ ರೀಸ್ ತೊಗೊಂಡು ಇಷ್ಟ ಇಷ್ಟು ವಿಡಿಯೋ ಮಾಡಿದೆ. ಅದು ವೀರಭದ್ರಂದ್ರಿ, ಇದು ಬ್ರಹ್ಮಕಾಳಿದು ದೇವಸ್ಥಾನದ. ಹಾಂ, ಇನ್ನೊಂದು ಗೊಡ್ಚಿ ಫುಲ್ ಫೇಮಸ್ ಅಂತಂದ್ರೆ ಬಳುಲ್ಕಾಯಿ ರೀ, ಎಲ್ಲರೂ ತಿಂದಿರ್ತೀರಿ ಅಂತ ಹೇಳಿ ಅಂದ್ಕೊಂಡೇನಿ. ಹಂಗೆ ವಿತ್ ಬಾರೆ ಹಣ್ಣು ಭಾರಿ ಫೇಮಸ್ ರೀ, ಈಗ ಅಕ್ಟೋಬರ್ ನವಂಬರ್ದಾಗ ಬರ್ತಾವ. ಎಷ್ಟು ಚಂದ ಕಾಣಿಸ್ತಿಲ್ಲ ಅಪ್ಪ ಮೋಡ ನೋಡ್ರಿ, ಎಷ್ಟು ಚಂದ ಕಾಣಿಸ್ತೈತಿ. ಎಷ್ಟು ಚಂದ ಕಾಣಿಸ್ತೈತಿ ಬರ್ರಿ. ಈಗ ನಮ್ಮ ಪಯ್ಯ ನಮ್ಮ ಮನೆ ಕಡೆ ಹೊಂಟ್ವಿ. ಈಗ ಅಂದ್ರೆ ನಮ್ಮ ಮಾವರು ಬಂದಿದ್ದರು ರೀ, ಅಲ್ಲೇ ಸಿಕ್ಕಿದ್ರು, ಅವರು ಗೊಡ್ಚಿಗೆ ಬಂದಿದ್ರಂತ. ಸೊ ಅದಕ್ಕೆ ಯಾಕಂದ್ರೆ ಅವ್ರು ರಾಮದುರ್ಗನಾಗಿರ್ತಾರ. ಇಲ್ಲಿ ನೋಡ್ರಿ ಕಾಮನ್ ಬಿಲ್ಲಿ ಎಷ್ಟು ಚಂದ ಕಾಣತೈತಿ.
ಏ ಒಬ್ಬ ಬ್ರದ ಆಗ್ಬೇಕ್ರಿ. ಸ್ವಲ್ಪ ಊದನ್ ಕಡಿ ಅದ ಚೌಕಿಲ್ಲ ಬತ್ತಿ ಸೀದ ಮಾಡಿ ನಮ್ ಬಂಗಾರ ಹೆಂಗ ಇಡನ್ನಿ ಏನು ಅಪ್ಪಾಜಿ ಮೊದ್ಲು ಕಾಲ್ ಜೋಡಿಸ್ತಾರ ಈಗ ನೀವು ಕೊಡ್ರಿ ಎಲ್ಲಾರ್ಗು ಈ ಬ್ಲಾಗ್ ಇಷ್ಟ ಆತ ಅನ್ಕೊಂಡೇನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಾಕೊಳ್ರಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.